ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 1. ನಿಮಗೊಂದು ಡೌಟ್ ಬರಬಹುದು, ಕೆಲವು ಜನರಿಗೆ ನಾವು ಎಷ್ಟೇ ಕಚ್ಚೆಗುಳಿ ಇಟ್ಟರೂ ಅವರಿಗೆ ನಗು ಯಾಕೆ ಬರೋದಿಲ್ಲ ಅಂತ. ಇದಕ್ಕೆ ಎರಡು ಕಾರಣಗಳಿವೆ. ಒಂದು, ಆ ವ್ಯಕ್ತಿ ಯಾವುದಾದ್ರೂ ಎಮೋಷನ್ಸ್ ಲೈಕ್ ಕೋಪ ದುಃಖದಲ್ಲಿ ಇರುವಾಗ ಕಚ್ಚೆಗುಳಿ ಇಟ್ಟರೆ ಕಚ್ಚೆಗುಳಿ ಬರೋದಿಲ್ಲ. ಎರಡು, ಆ ವ್ಯಕ್ತಿಗೆ ನೀವು ಕಚ್ಚೆಗುಳಿ ಇಟ್ಟರೂ ನಗು ಬರದಂತೆ ಇರಲು ತನ್ನ ಟೋಟಲ್ ಬಾಡಿನ ಸೆಲ್ಫ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ, ಅದಕ್ಕೆ ಕಚ್ಚೆಗುಳಿ ಇಟ್ಟಾಗ ಕಚ್ಚೆಗುಳಿ ಆಗೋದಿಲ್ಲ. ಫ್ಯಾಕ್ಟ್ ನಂಬರ್ 2. ಇಂಡೋನೇಷ್ಯನ್ ಜಂಗಲ್ ನಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚ್ ಒಂದು ಕೋಳಿಯ ಆಕಾರದಲ್ಲಿ ಇರುತ್ತೆ. ಇದನ್ನ ಚಿಕನ್ ಚರ್ಚ್ ಅಂತ ಕರೀತಾರೆ. ಇದನ್ನ 1990ರಲ್ಲಿ ಡ್ಯಾನಿಯಲ್ ಅಲ್ಮೋಸ್ಜಾ ಅನ್ನೋ ವ್ಯಕ್ತಿ ಕಟ್ಟಿತ್ತು. ಇಷ್ಟಕ್ಕೂ ಈ ಚರ್ಚ್ ನ ಕೋಳಿಯ ಆಕಾರದಲ್ಲಿ ಯಾಕೆ ನಿರ್ಮಿಸಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಈ ಚರ್ಚ್ ನ ನೋಡೋದಕ್ಕೆ ಎಷ್ಟೋ ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ಅಂಡ್ ಇದು ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಗಿದೆ. ಫ್ಯಾಕ್ಟ್ ನಂಬರ್ 3. ಜಪಾನ್ ನಲ್ಲಿ ನಮ್ಮ ಹಾಗೆ ಎಲ್ರಿಗೂ ತಮಗಂತ ಒಂದು ಪ್ರತ್ಯೇಕವಾದ ಸಿಗ್ನೇಚರ್ ಇರೋದಿಲ್ಲ. ಲೈಕ್ ನಮ್ಮ ಭಾರತದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮೇಲೆ ಫೈಲ್ ಮೇಲೆ ಸಿಗ್ನೇಚರ್ ಮಾಡ್ತೀವಲ್ಲ, ಆ ರೀತಿ ಇವರು ಸಿಗ್ನೇಚರ್ ನ ಮಾಡೋದಿಲ್ಲ. ಬಟ್ ಆದ್ರೆ ಅದರ ಬದಲಾಗಿ ತಮಗಂತ ಒಂದು ಪ್ರತ್ಯೇಕವಾದ ಸ್ಟ್ಯಾಂಪ್ ನ ಕ್ರಿಯೇಟ್ ಮಾಡಿಸಿಕೊಳ್ತಾರೆ. ಅದನ್ನ ಅವರು ಸಿಗ್ನೇಚರ್ ರೀತಿ ಬಳಸ್ತಾರೆ. ಈ ರೀತಿ ಸ್ಟ್ಯಾಂಪ್ಸ್ ನ ಹ್ಯಾಂಕೋ ಅಂತ ಕರೀತಾರೆ. ಫ್ಯಾಕ್ಟ್ ನಂಬರ್ 4. ಚೈನಾದವರು ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಾರೆ ಅನ್ನೋ ವಿಷಯ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಅಲ್ಲಿನ ಸ್ಟೂಡೆಂಟ್ಸ್ ಹೆಚ್ಚು ಗಂಟೆಗಳ ಕಾಲ ರಾತ್ರಿ ಸಮಯ ಓದೋದಕ್ಕೆ ತಮ್ಮ ಕೂದಲುಗಳನ್ನ ಈ ರೀತಿ ಸೀಲಿಂಗ್ ವಸ್ತುಗಳಿಗೆ ಕಟ್ತಾರೆ. ಇದರಿಂದ ಅವರು ನಿದ್ದೆ ಮಾಡದೆ ಹೆಚ್ಚು ಸಮಯ ಓದಿಕೊಳ್ತಾರಂತೆ. ಫ್ಯಾಕ್ಟ್ ನಂಬರ್ 5. ಒಂದು ವೇಳೆ ನಮ್ಮ ಕೈ ಕಟ್ಟಾದ್ರೆ ಬ್ಲೀಡಿಂಗ್ ನ ನಿಲ್ಲಿಸೋದಕ್ಕೆ ಬ್ಯಾಂಡೇಜಸ್ ನ ಯೂಸ್ ಮಾಡ್ತೇವೆ. ಬಟ್ ಆದ್ರೆ ಹಿಂದಿನ ಕಾಲದಲ್ಲಿ ಬ್ಯಾಂಡೇಜ್ ಇದ್ದಿಲ್ವಲ್ಲ, ಆಗ ಅವರು ಬ್ಲೀಡಿಂಗ್ ನ ನಿಲ್ಲಿಸೋದಕ್ಕೆ ಏನ್ ಮಾಡ್ತಾ ಇದ್ರು ಗೊತ್ತಾ? ಆಗಿನ ಕಾಲದಲ್ಲಿ ಒಂದು ವೇಳೆ ಬೆರಳು ಕಟ್ಟಾದ್ರೆ ಬ್ಲೀಡಿಂಗ್ ನ ನಿಲ್ಲಿಸೋದಕ್ಕೆ ಸ್ಪೈಡರ್ ವೆಬ್ ನ ಯೂಸ್ ಮಾಡ್ತಾ ಇದ್ರಂತೆ. ಹೌದು, ನಿಜ. ನಮ್ಮೆಲ್ರಿಗೂ ಗೊತ್ತು, ಯಾವಾಗ್ಲಾದ್ರೂ ಬೆರಳು ಕಟ್ಟಾದಾಗ ಅಥವಾ ಯಾವುದಾದ್ರೂ ಗಾಯ ಆದಾಗ ನಮಗೆ ರಕ್ತ ಬರುತ್ತೆ. ಅಂಡ್ ಈ ರಕ್ತವನ್ನ ನಿಲ್ಲಿಸೋದಕ್ಕೆ ನಮ್ಮ ಬಾಡಿನಲ್ಲಿ ವಿಟಮಿನ್ ಕೆ ತುಂಬಾ ಅವಶ್ಯಕ. ಸೊ ಸ್ಪೈಡರ್ ವೆಬ್ ನಲ್ಲಿ ವಿಟಮಿನ್ ಕೆ ಹೆಚ್ಚಾಗಿರುತ್ತೆ. ಇದು ಬ್ಲೀಡಿಂಗ್ ನ ನಿಲ್ಲಿಸೋದಕ್ಕೆ ತುಂಬಾ ಸಹಾಯವಾಗುತ್ತೆ. ಸೊ ಆಗಿನ ಕಾಲದಲ್ಲಿ ಈ ಸ್ಪೈಡರ್ ವೆಬ್ ನ ಬಳಸಿ ಬ್ಲಡ್ ಬ್ಲೀಡಿಂಗ್ ನ ನಿಲ್ಲಿಸ್ತಾ ಇದ್ರಂತೆ. ಫ್ಯಾಕ್ಟ್ ನಂಬರ್ 6. ಈ ವಿಗ್ರಹವನ್ನ ದ ಆಂಗಲ್ ಆಫ್ ಡೆತ್ ಅಂತ ಕರೀತಾರೆ. ಇದು ಲಂಡನ್ ನಲ್ಲಿದೆ. ಈ ವಿಗ್ರಹದ ವಿಶೇಷತೆ ಏನಂದ್ರೆ, ಈ ವಿಗ್ರಹವನ್ನ ಪೂರ್ತಿಯಾಗಿ ಕತ್ತಿಗಳಿಂದ ಚಾಕುವಿನಿಂದ ನಿರ್ಮಿಸಿದ್ದಾರೆ. ಅವು ಸಹ ಸಾಮಾನ್ಯ ಕತ್ತಿಗಳಿಂದ ಅಲ್ಲ, ಯುರೋಪ್ ಖಂಡಗಳಲ್ಲಿ ಮನುಷ್ಯರನ್ನ ಕೊಲ್ಲಲು ಬಳಸಿದ ಕತ್ತಿಗಳಿಂದ. ಪೊಲೀಸರಿಂದ ಶೇಖರಿಸಿ ಅವುಗಳಿಂದ ಈ ವಿಗ್ರಹವನ್ನ ತಯಾರಿಸಿದ್ದಾರೆ. 2 ವರ್ಷ ಕಷ್ಟಪಟ್ಟು ಸರಿಸುಮಾರು ಲಕ್ಷಾಂತರ ಕತ್ತಿಗಳನ್ನ ಕಲೆಕ್ಟ್ ಮಾಡಿ ಅವುಗಳಿಂದ 28 ಅಡಿ ಎತ್ತರದ ಈ ವಿಗ್ರಹವನ್ನ ನಿರ್ಮಿಸಿದ್ದಾರೆ. ಈಗಲೂ ನೀವು ಸತ್ತವರ ರಕ್ತದ ಕಲಿಯನ್ನ ಆ ಕತ್ತಿಗಳ ಮೇಲೆ ನೋಡಬಹುದು. ಫ್ಯಾಕ್ಟ್ ನಂಬರ್ 7. ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ, ಒಂದು ಅನಾಕೊಂಡ ನಿಮ್ಮನ್ನ ಪೂರ್ತಿಯಾಗಿ ನುಂಗಿದ್ರೆ ನಿಮಗೆ ಏನಾಗುತ್ತೆ ಅಂತ? ಅನಾಕೊಂಡ ಈ ಪ್ರಪಂಚದಲ್ಲಿರುವ ಎಲ್ಲಾ ಹಾವುಗಳಿಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಇದು ಮೇಕೆ, ಹಸು, ಮೊಸಳೆಯಂತಹ ಜೀವಿಗಳನ್ನ ತಿನ್ನಬಲ್ಲದು. ಆದ್ದರಿಂದ ಅದೇ ಸೈಜ್ ನಲ್ಲಿರುವ ಮನುಷ್ಯನನ್ನ ಸಹ ತಿನ್ನಬಲ್ಲವು. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಒಂದು ವೇಳೆ ನಮ್ಮನ್ನ ಅನಾಕೊಂಡ ತಿನ್ಬೇಕು ಅನ್ಕೊಂಡ್ರೆ ಮೊದಲು ನಮ್ಮನ್ನ ಸಾಯಿಸಬೇಕು ಅನ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಮ್ಮನ್ನ ಗಟ್ಟಿಯಾಗಿ ಸುತ್ತಿಕೊಂಡು ನಮ್ಮ ಮೂಳೆಗಳನ್ನ ಮುರಿದು ಬಿಡುತ್ತೆ. ಇದರಿಂದ ನಮಗೆ ಉಸಿರಾಡೋದಕ್ಕೆ ಆಗೋದಿಲ್ಲ, ಅದರಿಂದ ನಾವು ಸಾಯ್ತೀವಿ. ಆ ನಂತರ ಅನಾಕೊಂಡ ನಮ್ಮನ್ನ ನುಂಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಪೋಸ್ ನೀವಿನ್ನು ಬದುಕಿದ್ದೀರಿ ಅನ್ಕೊಳ್ಳೋಣ, ಆದ್ರೆ ಒಂದು ಸಲ ಅನಾಕೊಂಡ ಹೊಟ್ಟೆಯೊಳಗೆ ಹೋದ ನಂತರ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದರ ಸ್ಟಮಕ್ ನಲ್ಲಿ ತುಂಬಾ ಪವರ್ಫುಲ್ ಆಗಿರುವ ಎಂಜೈಮ್ಸ್ ರಿಲೀಸ್ ಆಗ್ತವೆ. ಅದು ನಮ್ಮನ್ನ ತುಂಬಾ ಸ್ಪೀಡ್ ಆಗಿ ಕರಗುವಂತೆ ಮಾಡುತ್ತೆ. ಅನಾಕೊಂಡ ಕ್ರೊಕೊಡೈಲ್ ಕರಗಿಸೋದಕ್ಕೆ 3 ದಿನಗಳ ಸಮಯವನ್ನ ತೆಗೆದುಕೊಳ್ಳುತ್ತೆ ಅಂತ ಒಂದು ಸ್ಟಡಿನಲ್ಲಿ ಗೊತ್ತಾಗಿದೆ. ಅಂತದ್ರಲ್ಲಿ ಮನುಷ್ಯನ ಸ್ಕಿನ್ ಇನ್ನೂ ವೇಗವಾಗಿ ಮೆಲ್ಟ್ ಆಗುತ್ತೆ. ಅಂಡ್ ನಾವು ಸತ್ತೋಗ್ತಿವಿ. ನಿಜವಾಗ್ಲೂ ಮನುಷ್ಯನನ್ನ ನುಂಗಿದ್ರೆ ಏನಾಗುತ್ತೆ ತಿಳಿದುಕೊಳ್ಳೋದಕ್ಕೆ 2014ರಲ್ಲಿ ಡಿಸ್ಕವರಿ ಚಾನೆಲ್ ಅಲ್ಲಿ ಒಂದು ಶೋನ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಪಾಲ್ ಅನ್ನೋ ವ್ಯಕ್ತಿ ಸ್ಟ್ರಾಂಗ್ ಕಾರ್ಬನ್ ಫೈಬರ್ ನಿಂದ ತಯಾರು ಮಾಡಿದ ಸೂಟ್ ನ ಹಾಕೊಂಡು ಅನಾಕೊಂಡ ಹತ್ತಿರ ಹೋಗ್ತಾನೆ. ಅನಾಕೊಂಡ ಮೊದಲು ಆತನನ್ನ ಸುತ್ತಿಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಅದು ಪೋಲ್ ನ ನುಂಗಬೇಕು ಅನ್ಕೊಳ್ಳುತ್ತೆ. ಬಟ್ ಆದ್ರೆ ಅದಕ್ಕೆ ನುಂಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪಾಲ್ ಒಂದು ಸ್ಟ್ರಾಂಗ್ ಡಿಸೈನ್ ಸೂಟ್ ನ ಹಾಕೊಂಡಿದ್ದಾನೆ. ಆ ಸೂಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಆದ್ರೆ ಈ ಡಾಕ್ಯುಮೆಂಟರಿ ಸಕ್ಸಸ್ಫುಲ್ ಆಗೋದಿಲ್ಲ. ಅಂಡ್ ಈ ಶೋನ ಟಿವಿನಲ್ಲಿ ಪ್ರಸಾರವಾದಾಗ ತುಂಬಾ ಕಾಂಟ್ರವರ್ಸಿ ಆಗುತ್ತೆ. ಆದ್ದರಿಂದ ಅಲ್ಲಿಗೆ ಈ ಶೋನ ಸ್ಟಾಪ್ ಮಾಡ್ತಾರೆ. ಬಟ್ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಒಂದು ವೇಳೆ ಅನಾಕೊಂಡ ಮನುಷ್ಯನನ್ನ ನುಂಗಿದ್ರೆ ಇದಕ್ಕೂ ಮುಂಚೆ ಏನ್ ಹೇಳಿದ್ದೆ ಅದೇ ರೀತಿ ನಡೆಯುತ್ತೆ. ಫ್ಯಾಕ್ಟ್ ನಂಬರ್ 8.
ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಒಂದು ಎಕ್ಸಿಬಿಷನ್. ಇದರ ಹೆಸರು ವಾಟ್ ವೇರ್ ಯು ವಿಯರಿಂಗ್, ಅಂದ್ರೆ ನೀವು ಯಾವ ಬಟ್ಟೆಯನ್ನ ಧರಿಸಿದ್ದೀರಿ ಅಂತ ಅರ್ಥ. ಈ ಬಟ್ಟೆಗಳನ್ನ ಈ ರೀತಿ ಎಕ್ಸಿಬಿಷನ್ ಅಲ್ಲಿ ಇಡೋದಕ್ಕೆ ಕಾರಣ ಏನಂದ್ರೆ ಈ ಬಟ್ಟೆಗಳೆಲ್ಲ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಮಹಿಳೆಯರು ಆ ಸಮಯದಲ್ಲಿ ಧರಿಸಿದ್ದ ಬಟ್ಟೆಗಳಂತೆ. ಈ ರೀತಿ ಇಡೋದಕ್ಕೆ ಕಾರಣ ಏನಂದ್ರೆ ಮಹಿಳೆಯರು ಧರಿಸುವ ಬಟ್ಟೆಗಳಿಂದ ಮುಂದಿರುವ ವ್ಯಕ್ತಿಯ ಬಿಹೇವಿಯರ್ ಡಿಸೈಡ್ ಆಗೋದಿಲ್ಲ, ಮನುಷ್ಯನ ಆಲೋಚನೆಯಿಂದ ಡಿಸೈಡ್ ಆಗುತ್ತೆ ಅಂತ ನಿರೂಪಿಸೋದಕ್ಕೆ ಈ ಎಕ್ಸಿಬಿಷನ್ ನ ಇಟ್ಟಿದ್ದಾರೆ. ಈ ಎಕ್ಸಿಬಿಷನ್ ಅಲ್ಲಿ ಒಂದು ಶಾಲಾ ಬಾಲಕಿಯ ಡ್ರೆಸ್ ಕೂಡ ಇದೆ, ಪಂಜಾಮಾಸ್ ಹಾಗೆ ನಾರ್ಮಲ್ ಡ್ರೆಸ್ ಕೂಡ ಇದ್ದಾವೆ. ಇದನ್ನ 2014 ರಲ್ಲಿ ಬ್ರುಸೆಲ್ಸ್ ನ ಯೂನಿವರ್ಸಿಟಿ ಆಫ್ ಕಾನ್ಸಾಸ್ ನಲ್ಲಿ ಪ್ರಾರಂಭಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 9, ಆಲ್ಕೋಹಾಲ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ಗಂಡು ಹೆಣ್ಣು ವ್ಯತ್ಯಾಸವಿಲ್ಲದೆ ಎಲ್ಲರೂ ಕುಡಿತಾ ಇದ್ದಾರೆ. ಈ ಸಂಘಟನೆ ಒಂದು ಹಾಸ್ಟೆಲ್ ಅಲ್ಲಿ ನಡೆದಿದ್ದು, ಅಪ್ಪ ಅಮ್ಮ ಚೆನ್ನಾಗಿ ಓದಿಕೊಳ್ಳಿ ಅಂತ ಹಾಸ್ಟೆಲ್ ಗೆ ಕಳುಹಿಸಿದ್ರೆ ಓದಿಕೊಳ್ಳಬೇಕಾದ ವಯಸ್ಸಿನಲ್ಲಿ ಫುಲ್ ಕುಡಿದು ಈಗೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಹುಡುಗಿಯರು ಈ ರೀತಿ ಮಾಡಿದ್ರೆ ಇಂಥವರನ್ನ ಏನ್ ಮಾಡಬೇಕು ನೀವೇ ಹೇಳಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.